ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಕ್ರೈಸ್ಲರ್ ಕಾರ್ ಲಾಗ್ ಚಾನಲ್. ಇವತ್ತು ನಾನು ಇಲ್ಲೇ ಈಗ ಲೆಫ್ಟ್ ಹೋದ್ರೆ ಯಡಿಯೂರ್ ಸರ್ಕಲ್ ಸಿಗುತ್ತೆ, ರೈಟ್ ಹೋದ್ರೆ ಬನಶಂಕರಿ ಹುಣಸೆ ಮರ ಸಿಗುತ್ತೆ. ಇಲ್ಲಿ ನಾನು ಮಧ್ಯದಲ್ಲಿ ಸ್ಟ್ರೈಟ್ ಇದ್ದೀನಿ ರೋಡಲ್ಲಿ. ಜೈನ ಅವ್ರಿಗೆ ಹೋಗ್ಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಹಂಗೆ ಬಂದೆ. ಈ ಕಾರ್ಗೆ ಒಂದು ಕಾರ್ ಮೌಂಟ್ ಒಂದು ಹಾಕ್ಸ್ಬೇಕು ಮೊಬೈಲ್ ಹೋಲ್ಡ್ ಮಾಡೋದಕ್ಕೆ, ಅದಕ್ಕೋಸ್ಕರ ಒಂದು ಕ್ಯಾಮ್ರಾ ಹೋಲ್ಡ್ ಮಾಡೋದಕ್ಕೆ ಒಂದು ಮೌಂಟ್ ಹಾಕ್ಸ್ಬೇಕಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೆ. ನಿಮಗೆ ಅಲ್ಲೊಂದು ರೋಡ್ ಇದೆ, ಆ ಜಯನಗರಲ್ಲಿ ನಾನು ಇದಕ್ಕೂ ಮುಂಚೆ ನಿಮ್ಗೆ ತೋರಿಸಿದ್ದೆ, ಅಲ್ಲಿ ಇವತ್ತು ಹೋಗ್ತಾ ಇದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ. ಅಲ್ಲಿ ಎಷ್ಟೊಂದು ಕಾರ್ ಆಕ್ಸೆಸರೀಸು ಎಲ್ಲ ಥರ ಸಿಗುತ್ತೆ, ಕಾರ್ ಆಕ್ಸೆಸರೀಸು. ಫಾರ್ ಎಕ್ಸಾಂಪಲ್ ಸೀಟ್ ಆಗಿರ್ಬೋದು, ಸ್ಟೇರಿಂಗ್ ಕವರ್ ಆಗಿರ್ಬೋದು, ಅಥವಾ ವೈಪರು ಡಿಫ್ರೆಂಟ್ ಹೊಸ ವೈಪರು, ಅಥವಾ ಮುಂದೆ ಏನಾದರೂ ಆಲ್ಟ್ರೇಷನ್ ಆಗಿರ್ಬೋದು, ಎಕ್ಸ್ಟ್ರಾ ಕೋಟಿಂಗು ಕಾರ್ಗೆ, ಆ ಥರ ಎಲ್ಲ ಸಿಗುತ್ತೆ ಪ್ರತಿಯೊಂದು ಕೂಡ. ಆ ರೋಡಲ್ಲಿ ಏನಿಲ್ಲ ಅಂದ್ರೆ ಒಂದು 8-10 ಅಂಗಡಿಗಳಿರುತ್ತೆ, ಅಲ್ಲೇನೆ ಒಂದು 8-10 ಅಂಗಡಿಗಳು. ಈ ಅಂಗಡಿಗಳಲ್ಲಿ ಒಂದು ಅಂಗಡಿಲಾದರೂ ನಾನು ಎಕ್ಸ್ಪೆಕ್ಟ್ ಮಾಡೋ ಅಮೌಂಟು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನೋಡಿ ವಿಡಿಯೋನ ಬಿಡ್ದಂಗೆ ಪೂರ್ತಿ ನೋಡಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇನ್ನೊಬ್ರಿಗೆ ಅವ್ರು ಯಾರಾದ್ರು ಬೋರ್ ಆಗಿದ್ರೆ ಅಂಥವ್ರಿಗೆ ನಿಮ್ಮ ಫ್ರೆಂಡ್ಸು ನಿಮ್ಮ ಥರನೇ ಇರೋರಿಗೆ ಶೇರ್ ಮಾಡಿ. ಯಾಕಂದರೆ ನಮ್ಮ ವಿಡಿಯೋ ನೋಡೋರಿಗೆಲ್ಲ ಗೊತ್ತಲ್ಲ, ಸ್ವಲ್ಪ ಬೋರ್ ಆಗುತ್ತೆ, ತೊಂದರೆ ಇಲ್ಲ. ಅದಕ್ಕೆ ನೀವು ಯೋಚನೆ ಮಾಡೋಂಥದ್ದು ಏನಿಲ್ಲ, ಬೋರ್ ಆದಾಗೆಲ್ಲ ನೀವು ನಮ್ಮ ವಿಡಿಯೋ ನೋಡಿ. ನಿದ್ದೆ ಬಂದಿಲ್ಲ ಅಂದರೆ ನಮ್ಮ ವಿಡಿಯೋ ನೋಡಿ, ನೋಡಿದ ತಕ್ಷಣ ನಿದ್ದೆ ಬಂದ್ಬಿಡ್ತದೆ. ಈಗ ರೆಡ್ ಸಿಗ್ನಲ್ ಕಾಯ್ತಾನೆ ಇದ್ದೀನಿ, ಆಂಬ್ಯುಲೆನ್ಸ್ ಬೇರೆ ಮುಂದೆ ಇದೆ. ಆಂಬ್ಯುಲೆನ್ಸ್ ಒಳಗೆ ಯಾರೂ ಇಲ್ಲ, ಇಲ್ಲ ಇದ್ರೆ ಇಲ್ಲಾಂದಿದ್ರೆ ಇಷ್ಟದಲ್ಲಿ ಸೌಂಡ್ ಬರ್ತಾ ಇತ್ತು, ಸೌಂಡ್ ಬಂದಿದ್ರೆ ಸಿಗ್ನಲ್ ಆದರೂ ಬಿಡ್ತಾ ಇದ್ರು. ಇನ್ನೊಂದು ಏನಂದ್ರೆ ಜನ ಈ ಆಂಬ್ಯುಲೆನ್ಸ್ ಬಂದ್ರೆ ಒಂದೊಂದು ಟೈಮು ಸಿಗ್ನಲ್ ಜಂಪ್ ಮಾಡೋದೇ ಇಲ್ಲ, ಮಿಕ್ಕಿ ಟೈಮಲ್ಲಿ ಸುಮ್ಸುಮ್ನೆ ಏನೋ ಅವ್ರಿಗೆ ಅರ್ಜೆಂಟ್ ಆದಾಗ ಸಿಗ್ನಲ್ ಜಂಪ್ ಮಾಡ್ತಾರೆ, ಅಥವಾ ಸುಮ್ಸುಮ್ನೆ ಮುಂದಕ್ಕೆ ಹೋಗ್ಬಿಡ್ತಾರೆ. ಇಲ್ಲಾಂದ್ರೆ ರೆಡ್ ಸಿಗ್ನಲ್ ಇನ್ನೇನು ಬೀಳ್ತಾ ಇರಬೇಕು ಅಷ್ಟರಲ್ಲಿ ಇನ್ನೂ ನುಗ್ತಾ ಇರ್ತಾರೆ ಸಿಗ್ನಲಲ್ಲಿ, ಅಂಥ ಟೈಮ್ನಲ್ಲೆಲ್ಲ ನುಗ್ತಾರೆ. ಕರೆಕ್ಟಾಗಿ ಆಂಬ್ಯುಲೆನ್ಸ್ ಬಂದಾಗ್ಲೇ ನುಗ್ಗೋದಿಲ್ಲ, ಆಂಬ್ಯುಲೆನ್ಸ್ ಆನ್ ಮಾಡ್ತಾ ಇರುತ್ತೆ, ಯಾರು ನಡೀತಾ ಇರ್ತಾರೆ, ಹೋಗೋದೇ ಇಲ್ಲ, ಹೋದ್ರೆ ಎಲ್ಲಿ ಫೈನ್ ಹಾಕ್ಬಿಡ್ತಾರೆ ಪೊಲೀಸು ಅಂತ ಎದುರ್ಕೊಂಡಿರ್ತಾರೆ. ಇದ್ದವ್ರಿಗೆಲ್ಲ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಆಂಬ್ಯುಲೆನ್ಸ್ ಬಂದಾಗ ನೀವು ಮೂವ್ ಆಗಿ, ಏನಾಗೋದಿಲ್ಲ, ಪೊಲೀಸರು ಏನು ಫೈನ್ ಹಾಕೋದಿಲ್ಲ. ಆಂಬ್ಯುಲೆನ್ಸ್ ಬಂದಾಗ ಮೂವ್ ಆಗಲೇಬೇಕು, ಒಳಗಿರೋರು ಯಾವ ಕಷ್ಟದಲ್ಲಿ ಇರ್ತಾರೋ ಏನೋ ಗೊತ್ತಿಲ್ಲ. ಇನ್ನು ಕೆಲವು ಆಂಬ್ಯುಲೆನ್ಸ್ ಅಂತೂ ಡಯಾಗ್ನೋಸ್ಟಿಕ್ ಸೆಂಟರಿಂದ ಬರ್ತಾರೆ, ಏನೊಂದು ಎಕ್ಸ್ರೇ ತೆಗ್ಸಕ್ಕೆ ಹೋಗಿರ್ತಾರೆ, ಒಂದು ಚೆಸ್ಟ್ ಎಕ್ಸ್ರೇನೋ ಇಲ್ಲ ಕೊರೆನಾಗೋ ಏನೋ ಒಂದು ಎಕ್ಸ್ರೇ ತೆಗ್ಸಕ್ಕೆ ಹೋಗಿರ್ತಾರೆ, ಅಂಥವ್ರು ಕೂಡ ಆಂಬ್ಯುಲೆನ್ಸಲ್ಲಿ ಬರ್ತಾ ಇರ್ತಾರೆ. ಆದರೆ ಏನು ಮಾಡೋಕ್ಕಾಗಲ್ಲ, ನಮಗೆ ಡಿಫ್ರೆನ್ಸ್ ಗೊತ್ತಾಗಲ್ವಲ್ಲ, ಆಂಬ್ಯುಲೆನ್ಸ್ನೊಂದಿಗೆ ಜಾಗ ಬಿಡಲೇಬೇಕು. ಆದರೆ ಎಲ್ಲಿ ಗೊತ್ತಾಗಲ್ಲ, ಕೆಲವರು ಇನ್ನೇನು ಡಿಫಿಕಲ್ಟ್ ಸ್ಟೇಜಲ್ಲೇ ಇರ್ತಾರೆ, ಅಂಥವ್ರು ಕೂಡ ಆಂಬ್ಯುಲೆನ್ಸಲ್ಲಿ ಬರ್ತಾ ಇರ್ಬೋದು. ಅದರಿಂದ ಯಾವ್ಯಾವ ಥರ ಆಂಬ್ಯುಲೆನ್ಸ್ ಬಂದಾಗ ಮೊದಲು ಪ್ರಾಮುಖ್ಯತೆ ಕೊಟ್ಟು ಅದಕ್ಕೆ ದಾರಿ ಬಿಟ್ಕೊಡೋಣ. ಈಗ ಮುಂದೆ ಆಂಬ್ಯುಲೆನ್ಸ್ ಹೋಗ್ತಾ ಇದೆ. ಇಲ್ಲೆಲ್ಲ ಎಷ್ಟು ಮರಗಳಿದೆ, ಮಳೆ ಬಂದಾಗ ಇಲ್ಲಿ ಯಾವ ಮರ ಬೀಳುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಸುಮಾರು ಸಲ ಮರಗಳು ಬಿದ್ದಿದೆ ಈ ಜಯನಗರ ಈ ಏರಿಯಾದಲ್ಲೆಲ್ಲ ತುಂಬ ಮರಗಳು ಇರುತ್ತೆ. ಈ ಜಯನಗರ 5th ಬ್ಲಾಕ್ ಇದೆ ನೋಡಿ, ಮರಗಳು ಯಾವಾಗ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಲೈನಲ್ಲಿ ಫುಲ್ಲು ಪಾರ್ಕ್ ಇದೆ, ಆದ್ರಿಂದ ಮರಗಳು ಜಾಸ್ತಿ. ಮಳೆ ಬಂದಾಗಂತೂ ಒಂದಲ್ಲ ಒಂದು ಮರ ಬಿದ್ದೇ ಬೀಳುತ್ತೆ, ಅದು ಯಾರ ಮೇಲೂ ಬೀಳದೆ ಇದ್ರೆ ಸಾಕು. ಯಾಕಂದರೆ ಈ ಮರಗಳು ಆಲ್ಮೋಸ್ಟ್ ರೋಡ್ಗಳಲ್ಲೇ ಇರೋದ್ರಿಂದ ಈ ಓಡಾಡೋ ಗಾಡಿಗಳಿಗೆ ತೊಂದರೆ ಆಗೇ ಆಗುತ್ತೆ, ಕೆಲವು ಗಾಡಿಗಳು ಬಚಾವ್ ಆಗುತ್ತೆ, ಕೆಲವು ಗಾಡಿಗಳು ಆಗೋದಿಲ್ಲ. ಆದ್ದರಿಂದ ಗಾಡಿ ಓಡಿಸೋರು ಕೂಡ ನೀವು ಗಾಡಿ ಓಡಿಸ್ಬೇಕಾದ್ರೆ ರೋಡಲ್ಲಿ ಮರಗಳಿರೋ ಇಲ್ಲದೆ ಇರೋ ಕಡೆನೇ ಹೋಗಿ ಅಂತ ರೋಡು. ಮಳೆ ಬರ್ತಾ ಇರೋ ಸಮಯದಲ್ಲಿ ಇಲ್ಲ ಜೋರ ಗಾಡಿ ಬರ್ತಾ ಇರೋ ಟೈಮಲ್ಲಿ ಮಳೆ ಬಂದಾಗ ನೀವು ಮರಗಳು ಇಲ್ಲದೆ ಇರೋ ಪ್ಲೇಸ್ನಲ್ಲಿ ಹೋದ್ರೇ ಬೆಸ್ಟು. ಇನ್ನು ಆಂಬ್ಯುಲೆನ್ಸ್ ಇದೆ, ಲೈಟ್ ಮಾತ್ರ ಹಾಕಿದ್ದಾರೆ. ಲೈಟ್ ಹಾಕಿದ್ರೆ ಎಲ್ಲ ಯಾರು ಕೇರ್ ಮಾಡಲ್ಲ, ಸೌಂಡ್ ಹಾಕಿದ್ರೆ ಇವಾಗ ಅಲ್ಲಿ ಮುಂದೆ ನೋಡ್ಕೊಳ್ತಾರೆ ಟ್ರಾಫಿಕ್ ಪೊಲೀಸ್ ಅವರು ಕೂಡ ಜಾಗ ಮಾಡ್ಕೊಡ್ತಾರೆ. ಮೇಲ್ಗಡೆ ನೋಡಿ ನಿಮಗೆ ಮೆಟ್ರೋ ಕಾಣಿಸ್ತಿಲ್ಲ ಅಷ್ಟಾಗಿ, ಮೇಲ್ಗಡೆ ಮೆಟ್ರೋ ಇದೆ. ಇಲ್ಲಿ ಡಬಲ್ ಲೇನ್ ಇದೆ, ಒಂದ್ರ ಪಕ್ಕ ಒಂದು, ತುಂಬ ಹೈಟ್ ಇದೆ. ಇದೀಗ ಇನ್ನೊಂದು ಸ್ವಲ್ಪ ದೂರದಲ್ಲಿ ನಾವು ಆಟೋಮೊಬೈಲ್ ಸರ್ವಿಸಸ್ ಆಕ್ಸೆಸರೀಸ್ ಹಾಕುವಂತ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ನೋಡಿ. ಬಿಡ್ದಂಗೆ ವಿಡಿಯೋನ ಕೊಡ್ತೀನಿ ನೋಡಿ.
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಜಯನಗರ 9 ಬ್ಲಾಕ್ ಹತ್ತತ್ರ ಇದ್ದೀನಿ. ನೋಡಿ ನೋಡ, ನೀವು ಪರಿಚಯ ಇದ್ರೆ ನೋಡಿದ್ರೆ ಇಂದ ಸ್ಟ್ರೈಟ್ ಒಂದೇ ರೋಡು ಡೆಡ್ ಎಂಡ್ ಅಂದ್ರೆ ಅಲ್ಲಿ ನಿಮಗೆ ಲೈನ್ ಆಗಿ ಆಕ್ಸರಿ ಸಿಗುವಂತ ಶಾಪ್ಗಳು ಸಿಗುತ್ತೆ. ರೈಟ್ ಸೈಡ್ ಬನ್ನಿ ಬೇಕರಿ ಇದೆ, ಅಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು. ಇದೇ ಸರ್ಕಲ್ ಇದೆ. ಪಾಪ ಅಮ್ಮ ಬೈತಾರೆ ಮಗಳಿಗೆ, ಮಗನ್ಗೆ ಬೈಲಿ, ಮನೆಗೆ ಹೋಗಿ ಬೈಲಿ. ರೋಡಲ್ಲಿ ಬೈದ್ರೆ ಕಾರ್ ಓಡಿಸೋದು ತೊಂದರೆ ಆಯ್ತದೆ. ಇನ್ನೇನು ಒಂದ್ ಸ್ವಲ್ಪ ಕೆಲವು ಕ್ಷಣಗಳಲ್ಲಿ ನೋಡಿ, ರೈಟ್ ಸೈಡ್ ಒಂದು ನ್ಯೂಟ್ರಿಷನ್ ನೇಷನ್ ಅಂತ ಒಂದು ಅಂಗಡಿ ಇದೆ. ಇಲ್ಲಿ ಸಪ್ಲಿಮೆಂಟ್ ಸ್ಟೋರ್ ಇದು, ಎಲ್ಲ ತರ ಜಿಮ್ ಹೋಗೋರು ಸಪ್ಲಿಮೆಂಟ್ ಸ್ಟೋರ್ ಎಲ್ಲ ಇಟ್ಕೊಂಡಿರ್ತಾರೆ. ನೋಡಿ ಹಿಂಗೆ ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು. ಸ್ಟ್ರೈಟ್ ಹೋದ್ರೆ ಡೆಡ್ ಎಂಡ್, ಈ ರೋಡ್ಗೆ ಡೆಡ್ ಎಂಡ್ ಇರೋದ ಅಂದ್ರೆ ನಾವು ರೈಟ್ ಹೇಳ್ತೀನಿ, ಅಲ್ಲಿ ರೈಟ್ ತಗೊಂಡ್ರೆ ನಿಮ್ಗೆ ಆಕ್ಸರಿ ಶಾಪ್ ಸಿಗುತ್ತೆ. ಇದೇ ರೋಡು, ಇಲ್ಲಿ ರೈಟ್ ತಗೊಂಡ್ರೆ ನಿಮ್ಗೆ ಕಾರ್ ಆಕ್ಸರೀಸ್ ಜಾಗಗಳೆಲ್ಲ ಸಿಗುತ್ತೆ. ನಿಮ್ ರೈಟ್ ಸೈಡ್ ಒಂದು ಕಾಣ್ತಾ ಇರ್ಬೋದು ಕಾರ್ದು ಶಾಪಿಂಗ್ ಏನೋ ಇದೆ ಶಾಪ್ದು. ನೋಡೋಣ, ಇಲ್ಲಿ ಕೇಳಿ ನೋಡ್ತೀನಿ ಅಮೌಂಟ್ ಸಿಗುತ್ತಾ ಅಂತ. ಕಾರಲ್ಲಿ ಇಡೋದಕ್ಕೆ ಕ್ಯಾಮ್ರಾ ಅವಾಗ ಶೇಕ್ ಆಗೋದಿಲ್ಲ ಕ್ಯಾಮ್ರಾ, ಅದ್ರ ಜೊತೆಗೆ ಈಸಿಯಾಗಿ ಹೋಲ್ಡ್ ಮಾಡ್ಬೋದು. ರೈಟ್ ತಗೊಳ್ಳೋಣ. ಅವರು ರೈಟ್ ಬರ್ಬೇಕು, ಇವರು ಬರ್ಬೇಕು, ಎಲ್ಲಾ ಬಂದ್ರೆ ಇಲ್ಲೇ ಮರಿದಲ್ಲಿ ಸಿಗಾಕಬೇಕು. ಅದನ್ನು ನುಗ್ತಾ ಇರ್ತಾರೆ ಜನ. ಇಲ್ಲ ಲೆಫ್ಟ್ ಸೈಡ್ ಬಂದು ಇದೆ ಶೋರೂಮು, ನಾನು ಚೆಕ್ ಮಾಡ್ಕೊಂಡ್ ಬರ್ತೀನಿ, ನಿಮಗೆ ಇನ್ಫಾರ್ಮೇಶನ್ ತಿಳಿಸ್ತೀನಿ. ನೋಡೋಣ, ಇಲ್ಲ ಅದಲ್ಲಿ ಅಲ್ಲಿ ಸಿಗಲ್ಲ ಆಟೋಮೊಬೈಲ್ಸ್. ಬೇರೆ ಮುಂದೆ ನೋಡೋಣ, ನಿಮಗೆ ಬೇಕಾಗಿರೋ ಅಂತ ಒಂದು ವಸ್ತು ಇಲ್ಲಿ ಸಿಗುತ್ತಾ ಅಂತ ನೋಡೋಣ. ಸ್ವಲ್ಪ ಸ್ಟ್ರೈಟ್ ಹೋಗ್ಬೇಕು, ಎಲ್ಲೂ ಇಲ್ಲ. ಎಲ್ಲ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇದೆ. ನೋಡೋಣ, ಯು ಟರ್ನ್ ಮಾಡ್ಕೊಂಡು ಸ್ವಲ್ಪ ಹಿಂದೆ ಹೋದ್ರೆ ಅಲ್ಲಿ ಸಿಗ್ಬೋದೇನೋ, ಅದನ್ನು ಚೆಕ್ ಮಾಡೋಣ. ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ಒಂದ್ ಸ್ವಲ್ಪ ಹಿಂದೆ ಹೋಗಿ ಚೆಕ್ ಮಾಡಿ ನೋಡೋಣ, ಅಲ್ಲಿ ಸಿಕ್ಕೂ ಸಿಗ್ಬೋದೇನ. ಕಾರ್ ಆಕ್ಸರಿ ಶಾಪ್ ಹಿಂದಗಡೆ ಇತ್ತು ಕರೆಂಟ್, ಜಾಸ್ತಿ ಅಂಗಡಿಗಳಂದ್ರೆ ಹಿಂದಗಡೆ ಇತ್ತು. ಇಲ್ಲೇ ಲೆಫ್ಟ್ ಸೈಡ್ ಇಲ್ಲೊಂದಿದೆ, ಆದ್ರೆ ದೊಡ್ಡ ಶೋರೂಮ್ ಇದೆ. ನೋಡೋಣ, ರಿವರ್ಸ್ ತಗೊಂಡು ಚೆಕ್ ಮಾಡಿ ನೋಡ್ತೀನಿ. ಇಲ್ಲೇ ಬಂದು ಇನ್ನೇನು ನೋಡ್ತೀನಿ, ಚೆಕ್ ಮಾಡ್ಕೊಂಡ್ಬರ್ತೀನಿ. ಇದೀಗ ಇಲ್ಲೇ ಹೋಗಿದ್ದೆ ಶಾಪ್ಗೆ, ನಾನು ಕೇಳಿದ ಮೌಂಟು ಸಿಕ್ತು, ಇದೆ. ನೀವು ಯಾರನ್ನು ಬರ್ಬೇಕಂದ್ರೆ ಬನ್ನಿ ತಗೊಳ್ಳಿ, ಇಲ್ಲಿ ಒಳ್ಳೆ ಶಾಪ್ ಇದೆ ಇದೇ ರೋಡಲ್ಲಿ. ಈ ರೋಡ್ ಫುಲ್ಲು ಇದೇ ಥರ ಆಟೋಮೊಬೈಲ್ ಶಾಪ್ಗಳೇ ಇದೆ, ಬಂದು ತಗೊಳ್ಬೋದು. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.